ಮಾನ್ಯ ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಸಂಪೂರ್ಣವಾಗಿ ಅವಧಿಗಳನ್ನು ಪೂರೈಸಿದ್ದಾರೆ. ಈ ಅವಧಿಯ ನಿಟ್ಟಿನಲ್ಲಿ ಭಾರತದ ಸರ್ಕಾರದ ಕಂಪ್ಲೀಟ್ ಎಂಟವರ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಪ್ರತಿ ಒಂದು ಬ್ಯಾಂಕಿನ ಶಾಖೆಗಳಲ್ಲೂ ಕೂಡ ಹಳ್ಳಿ ಹಳ್ಳಿನಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ, ಒಂದು ಜಿಲ್ಲೆ ಮಟ್ಟದಲ್ಲಿ, ಒಂದು ಹಳ್ಳಿ ಮಟ್ಟದಲ್ಲಿ, ಒಂದು ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದಲ್ಲಿ ಎಲ್ಲ ಬ್ಯಾಂಕ್ಗಳ ಬ್ಯಾಂಕೀಕರಣಗಳು ಮಾಡಿದಾಗ ಇವರು ಒಂದು ಘೋಷಣೆ ಕೊಡ್ತಾರೆ. 320 ರೂಪಾಯಿ ಒಂದು ಇನ್ಸೂರೆನ್ಸ್ ಅಂತ ಕೊಡ್ತಾರೆ, ಇನ್ನೊಂದು 20 ರೂಪಾಯಿ ಇನ್ಸೂರೆನ್ಸ್ ಅಂತ ಕೊಡ್ತಾರೆ. ಇಲ್ಲಿವರೆಗೆ 10 ವರ್ಷಗಳ ನಂತರ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಭಾರತದ ರಾಷ್ಟ್ರದಲ್ಲಿ ಕಂಪ್ಲೀಟ್ ಒಟ್ಟಾರೆ ಎಲ್ಲ SBI ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಅಂಡರ್ಟೇಕಿಂಗ್ ಯಾವುದು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ಗಳು ಬರ್ತವೆ, ಆ ಬ್ಯಾಂಕ್ಗಳಲ್ಲಿ ಇಲ್ಲಿವರೆಗೂ ಪ್ರತಿಯೊಬ್ಬನ ಅಕೌಂಟ್, ಎಲ್ಲ ಗ್ರಾಹಕನ ನಾಗರಿಕನ ಅಕೌಂಟ್ಗಳಲ್ಲೂ ಕೂಡ ಇಮ್ಮಿಡಿಯೇಟ್ ದುಡ್ಡು ತನಗೆ ತಾನೇ ಆಟೋಮೆಟಿಕ್ಕಾಗಿ ಹಣ ಅದು ಜಮಾ ಆಗ್ತಿದೆ, ಕಟ್ಟಾಗ್ತಿದೆ. ಅಂದರೆ ಆ 10 ವರ್ಷದ ಕಾಲಾವಧಿಯಿಂದ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಲಕ್ಷ ಜನ ಸತ್ತಿದ್ದಾರೆ ಅಂದರೆ ಆ ಒಂದು ಪಿರಿಯಡ್, ಆ 70 ವರ್ಷದ ಒಳಗಾಗಿ ಯಾರು ಸಾಯ್ತಾರೆ ಅವರಿಗೆ 5 ಲಕ್ಷ ಹಣನ ರಿಟರ್ನ್ ಕೊಡ್ತೀನಿ ಅಂತೇಳಿ ಆದೇಶ ಹಾಕ್ಕೊಡ್ತಾರೆ. ಇನ್ನೊಂದು 3 ಲಕ್ಷ ಹಣವನ್ನು ರಿಟರ್ನ್ ಕೊಡ್ತೀನಿ ಅಂತ ಹಾಕೊಡ್ತಾರೆ. 320 ರೂಪಾಯಿ ಕಟ್ತವನಿಗೆ ಮತ್ತು 20 ರೂಪಾಯಿ ಇನ್ಸೂರೆನ್ಸ್ ಪ್ರೀಮಿಯಂ ಮಾಡಿಕೊಟ್ಟವನಿಗೆ. ಆ ಹಣ ಆ ಒಬ್ಬ ಗ್ರಾಹಕನ ಒಪ್ಪಿಗೆ ಇಲ್ಲದೆ ಆಟೋಮೆಟಿಕ್ಕಾಗಿ ಅವನ ಅಕೌಂಟಿಂದ ಇಮಿಡಿಯೇಟಾಗಿ ಕಟ್ಟಾಗ್ತದೆ. ಕಟ್ಟಾದಂಥ ಸಂದರ್ಭದಲ್ಲಿ ಆ ಒಂದು ಗ್ರಾಹಕ ಸತ್ತ ನಂತರ ಅವನ ಸಂಬಂಧಪಟ್ಟಂತಹ ನಾಮಿನಿ ಯಾರಿರ್ತಾರೆ ಆ ನಾಮಿನಿಗೆ ಆ ಬ್ಯಾಂಕಿನ ಅಧಿಕಾರಿಗಳು ತಲುಪಿಸೋದಿಲ್ಲ. ಅಂದರೆ ಇಲ್ಲಿವರೆಗೆ ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು 600 ಕೋಟಿ ರೂಪಾಯಿ ಈ ನಮ್ಮ BJP ಗೌರ್ಮೆಂಟು ಅದು ತಿಂದು ನೀರು ಕುಡಿದಿದೆ ಅನ್ನೋದು ಒಂದು ದೊಡ್ಡ ಸಂಗತಿ. ಅಂದರೆ ಈ ಪ್ರಶ್ನೆನ ಇಲ್ಲಿವರೆಗೂ ಕೂಡ ಯಾವ ನ್ಯೂಸ್ ಪೇಪರಲ್ಲೇ ಆಗಲಿ, ಯಾವ ವ್ಯಕ್ತಿಯಾಗಲಿ, ಯಾವ ಸಂಬಂಧಪಟ್ಟಂಥ ರಾಜಕೀಯವಾದ ವ್ಯಕ್ತಿಗಳಾಗಲಿ ಇದನ್ನು ಎಲ್ಲೂ ಘೋಷಣೆ ಮಾಡಿಲ್ಲ, ಇದೆಲ್ಲೂವರೆಗೂ ತೆಗೆದಿಲ್ಲ. ಅಂದರೆ ಬ್ಯಾಂಕಿಗೆ ಯಾವುದೇ ಕೂಡ ಇವತ್ತು ಕೂಡ ನಾವು ಯಾವುದಾದ್ರು ಬ್ಯಾಂಕಿಗೆ ಹೋದರೆ SBI ವಿಸಿಟ್ ಕೊಟ್ಟರೆ SBIಯಲ್ಲಿ ಕೂಡ ಇವತ್ತು ಕೂಡ ಒಂದೇ ಒಂದು ಇನ್ಸೂರೆನ್ಸ್ ಕೂಡ ಕ್ಲೈಮ್ ಆಗಿರ್ಬೋದು, ಒಂದು ದಾಖಲೆ ಇರ್ಸಿಗಲ್ಲ. ನಮ್ಮ ಕೆನರಾ ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎನಿ ಬ್ಯಾಂಕ್, ಯಾವುದೇ ಬ್ಯಾಂಕ್ಗಳೋದ್ರೂ ಒಂದು ಪ್ರೀಮಿಯಂ ಕೂಡ ಆಗಿಲ್ಲ, ಅದು ಒಂದೇದು. ಎರಡನೇದೇನು ಅಂತ ಅಂದರೆ ದಲಿತ ಸಮುದಾಯಗಳಿಗೆ ಮೋದಿಗೂ ಮಾಡಿದ್ದಾರೆ ಅಂತಂದರೆ, ಮೋದಿ ಏನಿದ್ದಾರೆ ನಮ್ಮ ಎಜುಕೇಷನ್, ಫಸ್ಟ್ ಆಫ್ ಆಲ್ ನಾವು ತೊಗೊಳೋದಾದರೆ ಎಜುಕೇಷನ್ ತೊಗೊತೀವಿ. ಎಜುಕೇಷನ್ ನಮ್ಮ ಮೂಲಭೂತ ಸೌಕರ್ಯಗಳು ಬೇಕಂತಂದರೆ ಮೊದಲು ನಾವು ಎಜುಕೇಷನ್ ಬರ್ತೀವಿ ಅಂತಂದರೆ, ಎಜುಕೇಷನ್ ಮಾಡಬೇಕಾದ್ರೆ ದಲಿತ ಸಮುದಾಯಗಳಿಗೆ ಏನನ್ನು ವರಮಾನವಾಗಿ ನಮಗೆ ಕೊಟ್ಟಿದ್ದಾರೆ, ನಮಗೆ ಓದಲಿಕ್ಕೆ, ನಮ್ಮ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ, ನಮ್ಮ ಮೂಲತಃ ನಾವು ಬಡ ಕುಟುಂಬದಿಂದಿರ್ತೀವಿ, ಕುಲಕರ್ಮಕರು ಬಂದಿರ್ತೀವಿ, ಆ ಒಂದು ನಮಗೆ ದಲಿತ ಸಮುದಾಯದ ಮಕ್ಕಳುಗಳಿಗೆ ಏನನ್ನು ಕೊಟ್ಟಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಅಂದರೆ ಇಲ್ಲಿವರೆಗೂ 10 ವರ್ಷದಿಂದ ಆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಆ ಒಂದು ಎಲ್ಲ ನಮ್ಮ ರಾಷ್ಟ್ರದಲ್ಲಿರುವ, ನಮ್ಮ ಭಾರತದಲ್ಲಿರುವ ಎಲ್ಲ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವುದೇ ಥರದ ಸೌಲಭ್ಯಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ತೆಗೆದಿಲ್ಲ. ಮೂರನೇದಾದರೆ ಈ ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಇನ್ನೊಂದು ದೊಡ್ಡ ದುರಂತ ಹೇಳೋದಾದರೆ, ಇವತ್ತಿನ ಒಂದು ಬೇಳೆ ರೇಟ್, ಇವತ್ತಿನ ಒಂದು ಅಕ್ಕಿ ರೇಟ್, ಇವತ್ತಿನ ಒಂದು ಸನ್ಫ್ಯೂರ್ ಎಣ್ಣೆ ರೇಟ್, ಇವತ್ತಿನ ಪ್ರತಿಯೊಂದು ಬೆಲೆ ಏರಿಕೆ ಕೂಡ ಯಾವ ಕಾಂಗ್ರೆಸ್ ಸರ್ಕಾರಗಳು ಕೂಡ ಇಮಿಡಿಯೇಟ್ ರೈಸ್ ಆಗಿರಲಿಲ್ಲ. ಈ BJP ಗೌರ್ಮೆಂಟ್ ಬಂದಮೇಲೆ ಎಲ್ಲವೂ ರೈಸ್ ಆಗಿದ್ದು. ಅಂದಾಗ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಅದು ದಂಧೆ ಮಾಡಿದ್ದಾರೆ ಅಂತೇಳಿ ನಾವು ತಗೋಬೇಕಾಗ್ತದೆ. ಹಾಗಾಗಿ ಈ BJP ಗೌರ್ಮೆಂಟ್ ಇರೋದ್ರಿಂದ 10 ವರ್ಷಗಳಲ್ಲಿ ನಮ್ಮ ದೇಶಕ್ಕೆ ನಷ್ಟನೇ ಆಗಿದೆ ಹೊರತು ಯಾವುದೇ ಥರದಂತಹ ಭಾಗ್ಯಗಳು ಯಾವುದು ತಲುಪಿಲ್ಲ ಅನ್ನೋದು ನಮ್ಮ ಒಂದು ಇಚ್ಛಕರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.